नमस्ते वेलकम बैक टू माय चैनल पवित्रास ब्यूटी ब्लॉग नान पवित्रा इवत्तिन वीडियो दल्ली नान निम्म जोते शेयर माड्कोंता इरो ओंदु फेस पैक बंदुबिट्टु स्किन ब्राइटनिंग फेस पैक सो ई ओंदु फेस पैक तुंबा चेन्नागि नम्म स्किन अन्नु ब्राइट माडोदक्के तुंबाने हेल्प माडुत्ते सो इवागा फेस्टिवल सीजन हब्बगळु स्टार्ट आगता इदे अदर जोतेगे मद्वेगळु कूड इरुत्तवे सो हेण्णु मक्कळिगे तुंबा चेन्नागि काणिसबेकु अन्नोदु ओंदु इरुत्ते सो हागागि तुंबा अन्कोंतारे केमिकल यूस माडिने फेस फेशियल माड्सिकोंड्रे नावु फेर आगि काणिस्तीवि अंत सो हागेनिल्ल मनेयल्लू कूड इंग्रीडियंट्स ना फेस पैक नम स्किन ब्राइट आगि कानिसुत्ते पैक तुम्बाने ईजी माड्कोबहुदु तुम्बा एफेक्टिव आगि निम्म स्किन अदु ब्राइट माडुत्ते सो नीवु ट्रई माडि हेगे माडोदु हेगे अप्लाई माड्कोळ्ळोदु अंत नानु इवाग वीडियोदल्लि तोरिस्तीनि सो बन्नि वीडियो स्टार्ट माडोण स्किन ब्राइटनिंग पैक गे नानीग बॉइल्ड पोटैटो यूस माड्ता इदीनि अंद्रे बेयिसिट्टिरुवंत आलूगड्डे हागे मोसरु ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಜೇನುತುಪ್ಪ ಸ್ವಲ್ಪ ಲೆಮನ್ ಯೂಸ್ ಮಾಡ್ತಾ ಇದೀನಿ ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಆಗಿದ್ರಿಂದ ಲೆಮನ್ ಯೂಸ್ ಮಾಡ್ತಾ ಇದೀನಿ ಬೇಸ್ ಇಟ್ಕೊಂಡಿರುವಂತ ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅಂದ್ರೆ ನಮ್ಮ ಫೇಸ್ ಪ್ಯಾಕಿಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಸ್ಮ್ಯಾಶ್ ಮಾಡಿ ಆದಷ್ಟುನು ಪೊಟ್ಯಾಟೋನ ಬಾಯಿಲ್ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಫುಲ್ ಆಗಿ ಬಾಯಿಲ್ ಆಗೋ ತರ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅದರಲ್ಲಿ ಗಂಟು ಬರುತ್ತೆ ಸೊ ಪ್ಯಾಕ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಅಪ್ಲೈ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಆದರೂ ಕೂಡ ಇದು ಸ್ವಲ್ಪ ಅಪ್ಲೈ ಮಾಡೋದಕ್ಕೆ ಆಗಲ್ಲ ಈಗ ನಮಗೆ ಮೇನ್ ಬಂದಿದ್ದು ಪೊಟ್ಯಾಟೋ ಆಗುತ್ತೆ ಈ ಫೇಸ್ ಪ್ಯಾಕ್ ಅಲ್ಲಿ ನಾನು ಈಗ ಹೇಳಿರುವಂತ ಅಷ್ಟು ಇಂಗ್ರೆಡಿಯೆಂಟ್ಸ್ ನ ಸ್ಮ್ಯಾಶ್ ಮಾಡಿರುವಂತ ಪೊಟ್ಯಾಟೋದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಅದನ್ನ ಒಂದು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ತಗೊಂಡು ಬಂದು ಅಷ್ಟೇನೆ ನಮ್ಮ ಪ್ಯಾಕ್ ರೆಡಿ ಆಗುತ್ತೆ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ಯಾವುದೇ ಒಂದು ಪ್ಯಾಕ್ ಆಗಿರಬಹುದು ಅಥವಾ ಫೇಸ್ ಪ್ಯಾಕ್ ನಾವು ನ್ಯಾಚುರಲ್ ಆಗಿ ಹೇಳಿರುವಂತದ್ದು ಸೋ ಕೆಮಿಕಲ್ ಅಷ್ಟು ಬೇಗ ನಮಗೆ ಎಫೆಕ್ಟ್ ಕೊಡೋದಿಲ್ಲ ಸ್ವಲ್ಪ ನಿಧಾನವಾಗಿ ಎಫೆಕ್ಟ್ ಕೊಡುತ್ತೆ ಬಟ್ ಪರ್ಮನೆಂಟ್ ಆಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಾವು ಏನು ಮಾಡ್ತೀವಿ ಕಾಸ್ಮೆಟಿಕ್ಸ್ ಗೆ ಹೋಗಿ ಅಲ್ಲಿ ತಗೊಂಡು ಬಂದು ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂತೀವಿ ಬಟ್ ಇನ್ಸ್ಟಂಟ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅದಾದ್ಮೇಲೆ ತುಂಬಾನೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸೋ ಅದಕ್ಕಿಂತ 100 ಗೆ 100% ನಮಗೆ ನ್ಯಾಚುರಲ್ ಆಗಿ ಮಾಡಿ ಅಪ್ಲೈ ಮಾಡುವಂತ ಪ್ಯಾಕ್ ತುಂಬಾನೇ ಒಳ್ಳೆಯದು ಸೋ ಹಾಗಾಗಿ ನಾನು ತುಂಬಾ ರೆಕಮೆಂಡ್ ಮಾಡೋದು ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂತ ಈ ತರ ಪ್ರಾಡಕ್ಟ್ಸ್ ಇಂದ ನಮ್ಮ ಸ್ಕಿನ್ ಗೆ ಯಾವುದಾದರೂ ಒಂದು ಪ್ರಾಬ್ಲಮ್ಸ್ ಇದ್ರೆ ಸೊಲ್ಯೂಷನ್ ನ ತಗೋಬಹುದು ಲೇಟ್ ಆದರೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ सो पैक रेडी आगे नान अप्लाई माड्कोंता इदीनि इल्ली नानु यूज माडिरुवंतहुदु पोटैटो मेन नम्म स्किन वैटनिंग याके अंतंद्रे पोटैटोदल्ली माइल्ड आगि ब्लीचिंग प्रॉपर्टीस इरोद्रिंद नम्म स्किन अल्ली मेलनिन प्रोडक्शन अद्रिंद नम्म स्किन डार्क आगोदु सो अदन्न रिड्यूस माडुत्ते हागे हाइपर पिगमेंटेशन कूड अदु रिड्यूस माडुत्ते जोतेगे स्किन लाइटन माडोदक्के नम्म स्किन टोन ना इंक्रीस माडोदक्के पोटैटो तुंबा चेन्नागि हेल्प माडुत्ते हागे इदरल्ली विटमिन सी कूड जास्ति इरोद्रिंद नम्म स्किन अल्ली कोलाजिन प्रोडक्शन बूस्ट माडुत्ते ಹಾಗೆ ನಮ್ಮ ಸ್ಕಿನ್ ಅಲ್ಲಿ ಎಲಾಸ್ಟಿಸಿಟಿ ಅಂತ ಏನಂತೀವಿ ಅದನ್ನ ಕೂಡ ಅದು ಮೇಂಟೇನ್ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ ಹೆಂಗಾ ಕಾಣಿಸ್ತೀವಿ ಹಾಗೆ ಲೆಮನ್ ಯೂಸ್ ಮಾಡಿದೀವಿ ಲೆಮನ್ ಒಂದು ನ್ಯಾಚುರಲ್ ಆಸ್ಟ್ರಿಂಜೆಂಟ್ ಕ್ವಾಲಿಟಿ ಇರೋದ್ರಿಂದ ಅದನ್ನ ನಮ್ಮ ಸ್ಕಿನ್ ಅಲ್ಲಿ ಎಕ್ಸೆಸ್ ಆಯಿಲ್ ಅನ್ನು ರಿಮೂವ್ ಮಾಡಿ ನಮ್ಮ ಏನು ಓಪನ್ ಪೋರ್ಸ್ ಕ್ಲಾಗ್ ಆಗಿರುತ್ತೆ ಅದನ್ನ ಓಪನ್ ಅಪ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಟೋನ್ ಅನ್ನು ಕೂಡ ಅದು ಇನ್ಕ್ರೀಸ್ ಮಾಡುತ್ತೆ ಹಾಗೆ ನಾನು ಹನಿ ಯೂಸ್ ಮಾಡಿದ್ದೀನಿ ಹನಿ ನಮ್ಮ ಸ್ಕಿನ್ ಅನ್ನು ತುಂಬಾನೇ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಸೋ ಡ್ರೈ ಆಗುತ್ತೆ ಸ್ಕಿನ್ ಅನ್ನೋದ್ರಿಂದ ನಾವು ಹನಿ ಯೂಸ್ ಮಾಡಿದ್ರೆ ಅದು ತುಂಬಾನೇ ಒಳ್ಳೆಯ ನ್ಯಾಚುರಲ್ ಮಾಯಿಶ್ಚರೈಸರ್ ಯೋಗರ್ಟ್ ಬಂದ್ಬಿಟ್ಟು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗಿರ್ಬೋದು ಅಥವಾ ಏನು ಡಾರ್ಕ್ ಸ್ಪಾಟ್ಸ್ ಮಾರ್ಕ್ಸ್ ಎಲ್ಲ ಕೂಡ ಅದನ್ನು ರಿಮೂವ್ ಮಾಡುತ್ತೆ ಜೊತೆಗೆ ಟರ್ಮರಿಕ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಏನು ಸ್ಕಿನ್ನಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಒಂದು ಒಳ್ಳೆಯ ಇದು ಟರ್ಮರಿಕ್ ನಾನು ಎಲ್ಲ ಪ್ಯಾಕಿಗೂ ಒಂದು ಪಿಂಚ್ ಆಫ್ ಟರ್ಮರಿಕನ್ನು ಯೂಸ್ ಮಾಡೇ ಮಾಡ್ತೀನಿ ಅದರಿಂದ ಆ್ಯಂಟಿ ಇನ್ಫರ್ಮ್ ಏನಾದರೂ ನಮಗೆ ಇನ್ಫೆಕ್ಷನ್ ಆ ಥರ ಇದ್ರೂ ಕೂಡ ಅದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಸೆಲ್ಸನ್ನು ಏನು ಫ್ರೀ ರೆಡಿಕಲ್ಸ್ ಡ್ಯಾಮೇಜ್ ಅಂತ ಹೇಳ್ತೀವಿ ಅಂದರೆ ಸೂರ್ಯನ ಕಿರಣದಿಂದ ಆಗುವಂಥ ಡ್ಯಾಮೇಜನ್ನು ಕೂಡ ಅದು ಕಮ್ಮಿ ಮಾಡುತ್ತೆ ಯಾಕೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದಿಷ್ಟು ಯೂಸ್ ಮಾಡಿರೋ ಅಂಥ ಈ ಫೇಸ್ ಪ್ಯಾಕು ನಿಮ್ಮ ಸ್ಕಿನ್ ವೈಟ್ನಿಂಗ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆದಷ್ಟು ನೀವು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ ಬೇಗ ರಿಸಲ್ಟ್ ಬೇಕು ಅಂತ ಅಂದರೆ ನಿಮಗೆ 1-3 ಪ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಲೈಟಾಗಿ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ ಸೊ ಪೊಟ್ಯಾಟೋ ಬಂದ್ಬಿಟ್ಟು ಸ್ಕಿನ್ ವೈಟ್ನಿಂಗ್ಗೆ ಎಫೆಕ್ಟಿವ್ ಆಗಿ ಸ್ಕಿನ್ ವೈಟನಿಂಗಲ್ಲಿ ಪೊಟ್ಯಾಟೊ ತುಂಬಾ ಮೇನ್ ಏನು ರೋಲನ್ನು ಮಾಡುತ್ತೆ ಸೊ ಈ ಪ್ಯಾಕನ್ನ ನೀವು ಅಪ್ಲೈ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟಲ್ಲಿ ತಿಳಿಸಿ ಇದಾದಮೇಲೆ ಒಂದು 10-15 ಮಿನಿಟ್ಸ್ ನೀವು ಇದನ್ನು ಸ್ಕಿನ್ ಮೇಲೆ ಹಾಗೆ ಬಿಡಿ ಅದಾದಮೇಲೆ ನೀವು ವಾಶ್ ಮಾಡ್ಕೋಬೋದು
ಪೊಟ್ಯಾಟೊ ಬಂದುಬಿಟ್ಟು ಮೈಲ್ಡಾಗಿ ಬ್ಲೀಚಿಂಗ್ ಇರೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಯಾವುದೇ ಡ್ಯಾಮೇಜ್ ಆಗೋಲ್ಲ. ಇನ್ನೊಂದು ಪೊಟ್ಯಾಟೊನ ಡೈಲಿ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಅಪ್ಲೈ ಮಾಡಿ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಿದೆ. ಇದು ಫುಲ್ಲಾಗಿ ಡ್ರೈ ಆಗೋದಿಲ್ಲ, ಇಷ್ಟೇ ಇರುತ್ತೆ. ಇದನ್ನು ನಾನು ವಾಶ್ ಮಾಡಿ ತೋರಿಸ್ತೀನಿ. ಸೊ ನೀವೇ ನೋಡ್ಬೋದು ಡಿಫ್ರೆನ್ಸ್ನ, ನಿಮಗೆ ಕ್ಲಿಯರ್ ಸಾಫ್ಟ್ ಸ್ಕಿನ್ ಮತ್ತು ವೈಟ್ ಸ್ಕಿನ್ ನಿಮಗೆ ಸಿಗುತ್ತೆ. ಆದಷ್ಟು ನೀವು ಒಂದೇ ಪ್ಯಾಕಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. 1-2-3 ಪ್ಯಾಕ್ಸ್ ಆದರೂ ನೀವು ಯೂಸ್ ಮಾಡಬೇಕು. ನಾನು ಯಾವುದೇ ಪ್ಯಾಕನ್ನು ಫೇಸ್ಗೆ ಅಪ್ಲೈ ಮಾಡಿದಾಗ ನನ್ನ ಕೈಗೆ ಮಾತ್ರ ಮತ್ತು ಕಾಲಿಗೆ ರೆಗ್ಯುಲರ್ ಆಗಿಲ್ಲ ಅಂತಂದ್ರೆ ನಾನು ಕೈಗೆ ಯೂಸ್ ಮಾಡೇ ಮಾಡ್ತೀನಿ. ಹಾಗೆ ನೆಕ್ಕನ್ನು ಕೂಡ ಮರಿಬೇಡಿ. ಫೇಸ್ ಪ್ಯಾಕನ್ನು ಫೇಸ್ಗೆ, ನೆಕ್ಕಿಗೆ ಮತ್ತು ಕೈಗೆ ಇದು ಮಾಡೋದ್ರಿಂದ ನಮ್ಮ ಟೋನ್ ಒಂದೇ ಥರ ಕಾಣಿಸುತ್ತೆ. ವಿಡಿಯೋ ನೋಡೋದ್ರೆ ಎಷ್ಟು ಸುಲಭವಾಗಿ ಅಡುಗೆ ಮನೆಯಲ್ಲೇ ನಮಗೆ ದೊರಕೋ ಅಂತಹ ಕೆಲವಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಫೇಸ್ ಪ್ಯಾಕನ್ನು ಮಾಡ್ಕೋಬೋದು, ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡ್ಬೋದು. ಹಾಗೆ ಇದು ತುಂಬಾ ನಮ್ಮ ಸ್ಕಿನ್ಗೆ ತುಂಬ ಪ್ರಾಬ್ಲಮ್ಸ್ಗೆ ತುಂಬ ಒಂದು ಒಳ್ಳೆಯ ಸೊಲ್ಯೂಷನ್. ನಿಜ, ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ 100% ಕ್ಲಿಯರ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನಲ್ಲಿ ಇನ್ನೂ ಒಳ್ಳೊಳ್ಳೆ ಪೋಸ್ಟ್ ನೀವು ನೋಡಬೇಕು ಅಂತಂದರೆ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಅದ್ಯಾವುದು ಮಿಸ್ ಮಾಡಿದ್ರೆ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಯಾವುದು ವಿಡಿಯೋ ಮಿಸ್ ಮಾಡಿದರೆ ನೀವು ಕೂಡ ನೋಡ್ಬೋದು. ಖಂಡಿತ ಒಂದು ಎಕ್ಸ್ಪೀರಿಯನ್ಸ್ ಈ ಪ್ಯಾಕ್ ಬಗ್ಗೆ ನಿಮ್ಮ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.